ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇನ್ ಮುಂದೆ ಮಂತ್ರಿ ಮಾಲ್ ಸೇಫ್. ಇನ್ನೆರಡು ದಿನಗಳಲ್ಲಿ ಮತ್ತೆ ಮಾಲ್ ಓಪನ್. ನಾಲ್ಕನೇ ಮಹಡಿಯ ಗೋಡೆ ಕುಸಿದು ನಾಲ್ವರು ಸಿಬ್ಬಂದಿ ಗಾಯಗೊಂಡು ಆತಂಕ ಸೃಷ್ಟಿಸಿ ಮುಚ್ಚಿ ಹೋಗಿದ್ದ ಮಂತ್ರಿ ಮಾಲ್ ಅನ್ನು ಇನ್ನೊಂದೆರಡು ದಿನಗಳಲ್ಲಿ ತೆರೆಯಲು ನಿರ್ಧರಿಸಲಾಗಿದೆ. ಮಂತ್ರಿ ಮಾಲ್ ಗೋಡೆ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೃಢತೆ ಪ್ರಮಾಣ ಪತ್ರ ಸಿದ್ಧವಾಗಿದ್ದು ಗ್ರಾಹಕರು ಸಾರ್ವಜನಿಕರು ಯಾವುದೇ ಆತಂಕಕ್ಕೊಳಗಾಗುವ ಅಗತ್ಯವಿಲ್ಲ. ಎಂದಿನಂತೆ ವ್ಯಾಪಾರ ವಹಿವಾಟು ನಡೆಸಬಹುದಾಗಿದೆ ಎಂದು ನಗರ ಯೋಜನೆ ಸಹಾಯಕ ನಿರ್ದೇಶಕ ಎನ್ ತಿಪ್ಪಣ್ಣ ಬಿಬಿಎಂಪಿ ಆಯುಕ್ತರಿಗೆ ವರದಿ ನೀಡಿದ್ದು, ಇನ್ನೆರಡು ಮೂರು ದಿನಗಳಲ್ಲಿ ಮಂತ್ರಿ ಮಾಲ್ ಸಾರ್ವಜನಿಕರಿಗೆ ತೆರೆದುಕೊಳ್ಳಲಿದೆ. ಎಂದಿನಂತೆ ಮಂತ್ರಿ ಮಾಲ್ನಲ್ಲಿ ಶಾಪಿಂಗ್, ಮನರಂಜನಾ ಕಾರ್ಯಕ್ರಮಗಳು, ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನ ನಡೆಯಲಿವೆ. ಮಂತ್ರಿ ಮಾಲ್ನ ನಾಲ್ಕನೇ ಮಹಡಿಯ ಸಜ್ಜೆ ಕುಸಿದು ನಾಲ್ವರು ಸಿಬ್ಬಂದಿ ಗಾಯಗೊಂಡಿದ್ರು. ನಾಲ್ಕನೇ ಮಹಡಿ ಮೇಲೆ ಓವರ್ಲೋಡ್ ಆಗಿ ವಾಟರ್ ಟ್ಯಾಂಕ್ ಲೀಕ್ ಆಗಿ ಸಜ್ಜೆ ಕುಸಿದಿತ್ತು. ಇದರಿಂದ ಆತಂಕ ಉಂಟಾಗಿತ್ತು. ಮಂತ್ರಿ ಮಾಲ್ನವರು ಕೂಡ ಸಂಭಾವ್ಯ ಅನಾಹುತಗಳ ಬಗ್ಗೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರಲಿಲ್ಲ. ಈ ಘಟನೆ ನಡೆದ ತಕ್ಷಣ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್, ಸಚಿವ ಕೆಜಿ ಜಾರ್ಜ್, ಮೇಯರ್ ಪದ್ಮಾವತಿ, ಉಪಮೇಯರ್ ಆನಂದ್, ಬಿಬಿಎಂಪಿ ಸದಸ್ಯರು ಸ್ಥಳಕ್ಕೆ ಧಾವಿಸಿ ಕೂಡಲೇ ಮಂತ್ರಿ ಮಾಲನ್ನು ಕ್ಲೋಸ್ ಮಾಡಿದ್ರು. ಮಂತ್ರಿ ಮಾಲ್ ದೃಢತೆ ಪ್ರಮಾಣ ಪತ್ರ ನೀಡಿರುವುದರ ಹಿಂದೆ ಭಾರೀ ಪ್ರಮಾಣದ ಅಕ್ರಮದ ವಾಸನೆ ಕಂಡುಬಂದಿದೆ. ಮಂತ್ರಿ ಮಾಲ್ ನಿರ್ಮಾಣ ಮಾಡುವಾಗಲೇ ಒತ್ತುವರಿ ಅಕ್ರಮ ಅವ್ಯವಹಾರ ಕೇಳಿಬಂದಿತ್ತು. ನಿರ್ಮಾಣದ ನಂತರವೂ ಸಾಕಷ್ಟು ಆರೋಪಗಳು ಕೇಳಿಬಂದಿದ್ವು. ಕಟ್ಟಡ ಶಿಥಿಲಗೊಂಡು ಸಜ್ಜೆ ಕುಸಿದಿದ್ರು. ಅಧಿಕಾರಿಗಳು, ಕಟ್ಟಡ ತಂತ್ರಜ್ಞರು ದೃಢತೆ ಪ್ರಮಾಣ ಪತ್ರ ನೀಡಿದ್ದಾರೆ. ಇದರ ಹಿಂದೆ ಸಾಕಷ್ಟು ಅಕ್ರಮ ನಡೆದಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ಮುಂದಾದ್ರೂ ಅಧಿಕಾರಿಗಳು ಕಟ್ಟಡವನ್ನ ಸೇಫ್ ಆಗಿ ನೋಡ್ಕೊಂಡ್ರೆ ಜನಗಳು ಎಂದಿನಂತೆ ಮಂತ್ರಿ ಮಾಲ್ನಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.